ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್. ಪ್ರಭೇಸಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದ ಮುಖ್ಯ ಉದ್ದೇಶ ಈ ಪ್ರಪಂಚದಲ್ಲಿ ನಾವಿರುವುದು ಯಾವುದಕ್ಕಾಗಿ ಎಂದು ಧ್ಯಾನಿಸಲು ಇಂದಿನ ದೈವವಾಕ್ಯದ ವಿಧಿ ನಮ್ಮನ್ನು ಆಹ್ವಾನಿಸುತ್ತದೆ. ಮನುಷ್ಯನ ಜೀವನದ ಮೂಲ ಉದ್ದೇಶ ತಿಂದು ಉಂಡು ಸ್ವಾರ್ಥಕ್ಕಾಗಿ ಜೀವಿಸುವುದಲ್ಲ, ಅದು ಒಂದು ಪ್ರಾಣಿ ಸಹ ಜೀವಿಸುತ್ತದೆ. ಪ್ರಾಣಿಗೂ ಮನುಷ್ಯನಿಗಿರುವ ವ್ಯತ್ಯಾಸ ನಮ್ಮಲ್ಲಿರುವಂಥ ಯೋಚನಾ ಶಕ್ತಿ, ನಮಗಿರುವಂಥ ಸ್ವಾತಂತ್ರ್ಯ, ನಮಗಿರುವಂಥ ದೈವ ಕೃಪೆ. ಈ ದೈವ ಕೃಪೆಯಲ್ಲಿ ನಾವು ಇತರರನ್ನು ಪ್ರೀತಿಸಬಹುದು ಅಥವಾ ಇತರರನ್ನು ನಾಶ ಮಾಡಬಹುದು. ಆದರೆ ದೈವ ಕೃಪೆ ನಮ್ಮ ಜೊತೆ ಇದ್ದಾಗ ನಾಶ ಮಾಡುವ ಸೈತಾನನ ಶೋಧನೆಗಳು ನಮ್ಮಲ್ಲಿರುವುದಿಲ್ಲ. ಬದಲಾಗಿ ಇತರರನ್ನು ಪ್ರೀತಿಸಿ ಕ್ಷಮಿಸಿ ಸಂಬಂಧಗಳನ್ನು ಬದ್ಧಗೊಳಿಸುವ ವೃದ್ಧಿಪಡಿಸುವ ಆ ಯೋಚನೆಗಳು ನಮ್ಮಲ್ಲಿ ಬರುತ್ತವೆ. ಮೊದಲನೇ ವಾಚನದಲ್ಲಿ ಸಂತ ಪೌಲರು ನಮಗೆ ತಿಳಿಸುತ್ತಾರೆ, ಪ್ರೀತಿಯ ಸಾಲವನ್ನು ಬಿಟ್ಟು ಬೇರೆ ಯಾವ ಸಾಲವೂ ನಿಮ್ಮಲ್ಲಿ ಇರಬಾರದು. ಒಬ್ಬರು ಮತ್ತೊಬ್ಬರನ್ನು ನೀವು ಪ್ರೀತಿಸಬೇಕು, ಏಕೆಂದರೆ ಪ್ರೀತಿಯೇ ಎಲ್ಲ ದೈವ ಆಜ್ಞೆಗಳು ಪ್ರೀತಿಯಲ್ಲಿ ಅಡಗಿವೆ ಎಂದು ಹೇಳುತ್ತಾರೆ. ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಒಂದು ಕವನದಲ್ಲಿ ಹೀಗೆ ಹೇಳುತ್ತಾರೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಮೊಳಕೆ ಒಡೆದೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಯುದ್ಧ ನಿಂತಿತ್ತು ಹೇಗೆ, ಮತ್ತು ನಮ್ಮ ನಿಮ್ಮ ಮನಸ್ಸುಗಳು ಒಂದಾಗುವುದು ಹೇಗೆ ಎಂದು ಅವರು ಹೇಳುತ್ತಾರೆ. ನಮ್ಮ ಮನಸ್ಸಿನಲ್ಲಿ ಆ ದೇವರ ಪ್ರೀತಿ ನಮ್ಮಲ್ಲಿ ಬಂದಾಗ ನಾವು ಇತರರನ್ನು ಪ್ರೀತಿಸುತ್ತೇವೆ. ನಾವು ಯಾಕೆ ಪ್ರೀತಿಸಬೇಕು ಎಂದು ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ನಮಗೆ ತಿಳಿಸುತ್ತಾರೆ. ನಾವು ಇತರರನ್ನು ಪ್ರೀತಿಸುವುದು ನಮ್ಮ ಸ್ವೇಚ್ಛಾಚಾರಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಬದಲಾಗಿ ಅವರಲ್ಲಿರುವ ಪ್ರಭುವನ್ನು, ಒಬ್ಬನು ನನಗಿಂತಲೂ ಹೆಚ್ಚಾಗಿ ತನ್ನ ತಂದೆ ತಾಯಿಗಳನ್ನು ಬಂಧು ಮಿತ್ರರನ್ನು ಪ್ರೀತಿಸುವನು ನನ್ನ ಶಿಷ್ಯನಾಗಲು ಆ ಪಾತ್ರ ಎಂದು ಪ್ರಭು ಯೇಸು ಹೇಳುತ್ತಾರೆ. ಏಕೆಂದರೆ ನಮ್ಮಲ್ಲಿರುವಂತಹ ಎಲ್ಲವೂ ದೇವರು ನಮ್ಮಿಡುವ ದಾನವಾಗಿದೆ. ಆದ್ದರಿಂದ ನಾವು ಇತರರಲ್ಲಿ ಪ್ರಭು ಯೇಸುವನ್ನು ಪ್ರೀತಿಸಬೇಕೇ ವಿನಃ ಇತರರಲ್ಲಿರುವಂತಹ ಆಸ್ತಿ ಅಂತಸ್ತು ವ್ಯಾಮೋಹಕ್ಕಾಗಿ ಅಲ್ಲ. ಹಳೆ ಒಡಂಬಡಿಕೆಯ ಮೊದಲನೇ ಸಮ್ಮೇಳನ ಪುಸ್ತಕ 14:7 ವಚನದಲ್ಲಿ ಸಮುವೇಲನು ಜೆಸ್ಸೆಯನ ಮಕ್ಕಳು ಬಂದಾಗ ಅವರಲ್ಲಿರುವ ದಷ್ಟಪುಷ್ಟವಾದ ಸುಂದರವಾದ ಅವನ ಗಂಡು ಮಕ್ಕಳನ್ನು ಯೆಹೂದ್ಯರ ಅರಸರನ್ನಾಗಿ ಅಭಿಷೇಕಲು ಸಿದ್ಧನಾದಾಗ ಪ್ರಭು ಹೇಳಿದ್ದು, ಸರ್ವೇಶ್ವರ ಸ್ವಾಮಿ ಮನುಷ್ಯರಂತೆ ಅವರು ಯೋಚಿಸುವುದಿಲ್ಲ. ಮನುಷ್ಯರು ಬಾಹ್ಯ ಸೌಂದರ್ಯವನ್ನು ನೋಡಿದರೆ ಸರ್ವೇಶ್ವರ ನೋಡುವುದು ಅಂತರಂಗವನ್ನು, ಅಂತಃಕರಣವನ್ನು ಎಂದು. ಆದ್ದರಿಂದ ನಮ್ಮ ಹೃದಯದಲ್ಲಿ ಈ ದೈವಿಕ ಪ್ರೀತಿ ಇರಲಿ. ನಾವು ಇತರನ್ನು ಪ್ರೀತಿಸುವುದು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಬದಲಾಗಿ ಪ್ರಭು ಯೇಸುವನ್ನು ನೋಡಿ ಅವರಲ್ಲಿ ಅವರನ್ನು ಪ್ರೀತಿಸಲು, ವಿಶೇಷವಾಗಿ ಇಂಥ ದೃಷ್ಟಿಕೋನದ ಇದ್ದಾಗ ಮಾತ್ರ ನಾವು ನಮ್ಮ ವೈರಿಗಳನ್ನು ಸಹ ಪ್ರೀತಿಸಲು ಸಾಧ್ಯ. ಏಕೆಂದರೆ ಅವರಲ್ಲೂ ಕೂಡ ದೈವಿಕ ಪ್ರಸನ್ನತೆ ಇದೆ. ಆದ್ದರಿಂದ ಇಂಥ ಆಲೋಚನೆಗಳು ನಮ್ಮ ಬುದ್ಧಿಯಲ್ಲೂ ನಮ್ಮ ಆಲೋಚನೆಯಲ್ಲೂ, ಇಂಥ ಕರುಣೆ ನಮ್ಮ ದೃಷ್ಟಿಯಲ್ಲೂ, ಮತ್ತು ಇಂಥ ಮಮತೆ ನಮ್ಮ ಹೃದಯದಲ್ಲೂ ಇರಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಜಗ
ಜಗವೆಲ್ಲ ಮಲಗಿರಲು ಜಗಜ್ಯೋತಿ ಬರುತ್ತಿಹನು ಜಗವೆಲ್ಲ ಮಲಗಿರಲು ಜಗಜ್ಯೋತಿ ಬರುತ್ತಿಹನು ಜಗದೊಡೆಯ ಜಗದೊಡೆಯ ತಾನೆಂದು ಸಾರುವನು ನ್ಯಾಯವ ತೀರಿಸಲು ಬರುತ್ತಿಹನು ಜಗದೊಡೆಯ ತಾನೆಂದು ಸಾರುವನು ಜಗವೆಲ್ಲ ಮಲಗಿರಲು ಜಗಜ್ಯೋತಿ ಬರುತ್ತಿಹನು ಜಗವೆಲ್ಲ ಮಲಗಿರಲು ಜಗಜ್ಯೋತಿ ಬರುತ್ತಿಹನು ಜಗದೊಡೆಯ ತಾನೆಂದು ಸಾರುವನು ನ್ಯಾಯವ ತೀರಿಸಲು ಬರುತ್ತಿಹನು ಜಗದೊಡೆಯ ತಾನೆಂದು ಸಾರುವನು ಮಲಗಿರಲು ಜಗಜ್ಯೋತಿ ಬರುತ್ತಿಹನು ಜಗವೆಲ್ಲ ಮಲಗಿರಲು ಜಗಜ್ಯೋತಿ ಬರುತ್ತಿಹನು ಜಗದೊಡೆಯ ತಾನೆಂದು ಸಾರುವನು ನ್ಯಾಯವ ತೀರಿಸಲು ಬರುತ್ತಿಹನು ಜಗದೊಡೆಯ ತಾನೆಂದು ಸಾರುವನು ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ದಿನನಿತ್ಯದ ಜೀವನದ ಪ್ರತಿ ಕ್ಷಣವು ನಿಮ್ಮ ಕೃಪೆಯಲ್ಲೂ ನಿಮ್ಮ ಪ್ರೀತಿಯಲ್ಲೂ ನಮ್ಮನ್ನು ಮುಂದುವರಿಸುತ್ತಾ ಬಂದಿದ್ದೀರಿ. ಇಂದು ಧೂಳಾಗಬೇಕಾಗಿದ್ದ ಈ ದೇಹದಲ್ಲಿ ನಿಮ್ಮ ಆತ್ಮವನ್ನು ಇರಿಸಿ ನಮ್ಮನ್ನು ಜೀವಂತ ಮನುಷ್ಯನಾಗಿ ನೀವು ಮಾಡಿದ್ದೀರಿ. ಈ ಸತ್ಯವನ್ನು ನಾವು ಅರಿತು ಈ ಲೋಕದ ನಮ್ಮ ಯಾತ್ರೆಯಲ್ಲಿ ನಾವು ಪ್ರೀತಿಯಿಂದಲೂ ಸೌಹಾರ್ದತೆಯಿಂದಲೂ ಐಕ್ಯಮತದಿಂದಲೂ ಬಾಳಲು ನಮಗೆ ಕಲಿಸಬೇಕೆಂದು ನಿಮ್ಮ ಪವಿತ್ರ ಹೃದಯವನ್ನು ನೋಡಿ ನಾವು ಪ್ರಾರ್ಥಿಸುತ್ತೇವೆ. ಆಮೇಲೆ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ